ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ ಟ್ರಾವೆಲರ್ ಮಾತಾಡ್ತಾ ಇರೋದು. ಇವತ್ತು ನಾನು ಒಂದು ಗಾಡಿ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಗಾಡಿ ಅಂದರೆ ಎರ್ಟಿಗಾ ಗಾಡಿ. ಎರ್ಟಿಗಾ ಗಾಡಿ ತೊಗೊಂಡೋಗಿದ್ದೆ ಮೈಸೂರಿಗೆ ಬಿಡಬೇಕು. ಇದನ್ನು ನಾವು 7 ಲಕ್ಷಕ್ಕೆ ತೊಗೊಂಡಿದ್ದೀವಿ. ಇದನ್ನು ಮೈಸೂರಲ್ಲಿ ನಾವು ಡೀಲರ್ಗೆ ಮಾರಿದ್ದೀವಿ. ಮತ್ತು ಇದನ್ನು ನೋಡಿ, ಇದು ಗಾಡಿ ಚೆನ್ನಾಗಿದೆ, ತುಂಬ ಗಾಡಿ ಇದೆ. 41,000 ಡ್ರೈವಿನ್ ಆಗಿದೆ. 2017 ಮಾಡಲು, ಸಿಂಗಲ್ ಓನರು, ಪೆಟ್ರೋಲು, VXI. ಇದು ಮ್ಯಾಗ್ ಬಿಲ್ ಎಲ್ಲ ಬರೋಲ್ಲ, ಮ್ಯಾಗ್ ಬಿಲ್ ಎಲ್ಲ ಸಪ್ರೇಟಾಗಿ ಹಾಕ್ಸಿದ್ದಾರೆ ಇವರು. ಬನ್ನಿ, ನಮ್ಮ ಜರ್ನಿ ಯಾವ ಥರ ಇರುತ್ತೆ, ಡಾಕ್ಯುಮೆಂಟೇಷನ್ ಯಾವ ಥರ ಮಾಡ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಫುಲ್ ಕೆರೆ ಥರ ಆಗೋಗ್ಬಿಟ್ಟಿದೆ ಹೆಬ್ಬಾಳ ಹತ್ರ. ಸೂಪರ್ ಮಳೆ ಇವತ್ತು. ಜನ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತಿದ್ರು. ಇವತ್ತು ಸೆರೆ ಆಯ್ತು ಇವತ್ತು ನೀರು. ನೋಡಿ ಎಷ್ಟೋ ನೀರು ತುಂಬೋಗ್ಬಿಟ್ಟಿದೆ ಇಲ್ಲೆಲ್ಲ. ನೋಡಿ ಗಾಡಿಗಳು ಹೋಗೋದ್ರಲ್ಲಿ ಗೊತ್ತಾಗುತ್ತೆ ನೀರು ಎಷ್ಟಿದೆ ಏನು ಅನ್ನೋದು. ಸಖತ್ತಾಗಿ ನೀರಿದೆ ಇವತ್ತು. ಸಖತ್ ಮಳೆ, ಮುಯ್ಬೇಕು ಮಳೆ, ಊದ್ರೆ ಸುಮ್ಮನೆ ಜನನೂ ಅತಂತ್ರ ಮಾಡುತ್ತೆ, ಏನೇನೋ ಮಾಡುತ್ತೆ. ಈ ಥರ ಊದ್ರೆ, ಈ ಥರ ಊದ್ ಬಿಡ್ಬೇಕು, ಹೊಯ್ತಾ ಇರಬೇಕು, ಬತ್ತಾ ಇರಬೇಕು. ದಿನ ಒಂದು ಒಂದು ಗಂಟೆ ಬಿಗ್ಗೆ ಊದ್ ಬಿಡ್ಬೇಕು, ಹೊಯ್ತಾ ಇರಬೇಕು. ಬರೀ ಇದನ್ನೇ ಮಾಡಿಕೊಂಡು ಸಂದು ಮಳೆ ನೆನ್ಕೊಂಡು ಜನ ಪಾಪ ಕೆಲಸ ಮಾಡೋದು ಏನು ಮಾಡ್ತಾರೆ ನೋಡಿ. ಜನ ಟೂ ವೀಲರ್ ಬಂದಿದಾರಲ್ಲ ಪಾಪ, ನಿಂತ್ಕೊಬಿಟ್ಟಿದ್ದಾರೆ. ಮಿನಿಮಮ್ ಅಂದರೆ ಒಂದು 500 ಟೂ ವೀಲರ್ ನಿಂತಿದೆ ಅಲ್ಲಿಂದ ಇಲ್ಲಿಗೆ ಅಂತ ಇಲ್ಲಿ ಮೆಟ್ರೋ ಫ್ಲೈಓವರ್ ಕೆಳಗಡೆ. ತುಂಬ ಮಳೆ ಹೊಯ್ತಾ ಇದೆ ಇವತ್ತು. ನಾನು ಬೆಂಗಳೂರಲ್ಲಿ ಇಷ್ಟು ಮಳೆ ಊದಿರೋದು ಇವತ್ತೇ ಫಸ್ಟ್ ನೋಡಿರೋದು ಈ ವರ್ಷದಲ್ಲಿ. 2024 ಈ ವರ್ಷದಲ್ಲಿ ಮಳೆ ಊದಿರೋದು ಇಷ್ಟೇ, ಇವತ್ತೇ ನೋಡ್ತಾ ಇರೋದು. ಅಷ್ಟು ಮಳೆ ಬಂದಿದೆ, ಬರ್ತಾ ಇದೆ. ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಇಲ್ಲಿರೋ ಮೋಡ ನೋಡಿದ್ರೆ ತುಂಬ ಮಳೆ ಬರುತ್ತೆ ಅಂತ ಗ್ಯಾರಂಟಿ ಇದೆ. ಪಾಪ ಟೂ ವೀಲರಲ್ಲೆಲ್ಲ ಅಲ್ಲಲ್ಲೇ ರೋಡ್ ಸೈಡಲ್ಲೆಲ್ಲ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ಜನ ಟೂ ವೀಲರ್ ಬಂದಿದಾರಲ್ಲ ಪಾಪ, ನಿಂತ್ಕೊಬಿಟ್ಟಿದ್ದಾರೆ. ಮಿನಿಮಮ್ ಅಂದರೆ ಒಂದು 500 ಟೂ ವೀಲರ್ ನಿಂತಿದೆ ಅಲ್ಲಿಂದ ಇಲ್ಲಿಗೆ ಅಂತ ಇಲ್ಲಿ ಮೆಟ್ರೋ ಫ್ಲೈಓವರ್ ಕೆಳಗಡೆ. ತುಂಬ ಮಳೆ ಹೊಯ್ತಾ ಇದೆ ಇವತ್ತು. ನಾನು ಬೆಂಗಳೂರಲ್ಲಿ ಇಷ್ಟು ಮಳೆ ಊದಿರೋದು ಇವತ್ತೇ ಫಸ್ಟ್ ನೋಡಿರೋದು ಈ ವರ್ಷದಲ್ಲಿ. 2024 ಈ ವರ್ಷದಲ್ಲಿ ಮಳೆ ಊದಿರೋದು ಇಷ್ಟೇ, ಇವತ್ತೇ ನೋಡ್ತಾ ಇರೋದು. ಅಷ್ಟು ಮಳೆ ಬಂದಿದೆ, ಬರ್ತಾ ಇದೆ. ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಇಲ್ಲಿರೋ ಮೋಡ ನೋಡಿದ್ರೆ ತುಂಬ ಮಳೆ ಬರುತ್ತೆ ಅಂತ ಗ್ಯಾರಂಟಿ ಇದೆ. ಪಾಪ ಟೂ ವೀಲರಲ್ಲೆಲ್ಲ ಅಲ್ಲಲ್ಲೇ ರೋಡ್ ಸೈಡಲ್ಲೆಲ್ಲ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದಾರೆ. ಗಾಡಿ ಪಿಕಪ್ ಮಾಡಿಕೊಂಡು, ಗಾಡಿ ಪೇಮೆಂಟ್ ಎಲ್ಲ ಆಯಿತು, ಗಾಡಿ ಪಿಕಪ್ ಮಾಡಿಕೊಂಡು ಹೆಬ್ಬಾಳ ಹತ್ರ ಬಂದೆ. ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು, ಭಯಂಕರ ಮಳೆ. ಅಷ್ಟಿಷ್ಟು ಮಳೆ ಹುಯ್ತಾ ಇಲ್ಲ. ಇವತ್ತೇನಾರು ಈ ಮೋಡ ಇರೋದು ಮಳೆ ಊದ್ಬಿಟ್ರೆ ಬೆಂಗಳೂರೇ ಅರ್ಧ ತುಂಬೋಗ್ಬಿಡ್ತಾ. ಮೊನ್ನೆ ಡೆಲ್ಲಿ ತುಂಬೋಗಿದ್ದಲ್ಲ ಆ ಥರ, ಈಗ ಆಲ್ರೆಡಿ ತುಂಬೋಗಿದೆ. ಅಲ್ಲಿ ಕಾಣ್ತಾ ಇರ್ಬೇಕು ನೀರೆಲ್ಲ ನಿಮಗೆ. ತುಂಬ ಭಯಂಕರ ಮಳೆ ಇವತ್ತು ನೋಡಿ. ಇವತ್ತು ಮೈಸೂರಿಗೆ ಹೋಗೋದಕ್ಕೆ ಎಷ್ಟೊತ್ತಾಯ್ತದ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಬೇರೆ ಅಲ್ಲೊಂದು ಸಿಸ್ಟಮ್ ಹಾಕಬ ಅಂತ ಹೇಳ್ಬಿಟ್ಟವನೆ. ಅವ್ನು ಕಂಪ್ಯೂಟರ್ ಏನೋ ಇದೆ ಅಂತೆ. ಅವ್ನು ಕಂಪ್ಯೂಟರ್ ಹಾಕೊಂಡು ಮೈಸೂರಿಗೆ ಕೊಡಬೇಕು. ಅಲ್ಲಿ ಎಷ್ಟು ಟೈಮ್ ಅಂತ, ಎಷ್ಟೊತ್ತು ಟೈಮ್ ಆಗುತ್ತೋ ಗೊತ್ತಿಲ್ಲ. ಈ ಮಳೆ ಎಷ್ಟೊತ್ತು ಗಂಟೆ ಉಯ್ಯುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ ಮುಂದೆ ಇನ್ನೂ ಯಾವ ರೀತಿ ಇದೆ ಮಳೆ ಅಂತ ಗೊತ್ತಿಲ್ಲ. ಬನ್ನಿ. ಆಯಿತು, ಸಿಸ್ಟಮ್ ಎಲ್ಲ ಪಿಕಪ್ ಮಾಡಿಕೊಂಡೆ ನನ್ನ ಫ್ರೆಂಡ್ದು. ಅಲ್ಲಿ ಬಾಕ್ಸ್ ಇದೆ ಹಿಂದ್ಗಡೆ, ಗಾಡೀಲಿ ಕಾಣ್ತಾ ಇಲ್ಲ. ಇವಾಗ ನೈಸ್ ರೋಡಲ್ಲೇ ಹೋಗ್ಬಿಡೋಣ, ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನೈಸ್ ರೋಡ್ ಎತ್ಕೋತಾ ಇದ್ದೀನಿ. ಆಮೇಲೆ ಇವಾಗ ನೋಡಿ, ರೋಡು ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಇಲ್ಲಿ ಮಳೆ ಕಡಿಮೆ ಆಗಿದೆ, ಹೋಗ್ತಾ ಇದ್ದೀನಿ. ಬನ್ನಿ. ಆಗ್ಲಿ ಹೇಳ್ದಂಗಿದ್ದು ಬಾಂಬ್ಸ್ ಅಂದ್ರೆ ರೇಡಿಯೋದಲ್ಲಿ ಇಳಿದು ಬಿಟ್ಟಿದ್ದೀನಿ ನಾನು. ಬೊಮ್ಮಸ್ ಅಂದ್ರ ಬೊಮ್ಮನಳ್ಳಿಲಿ ಇಳಿಬೇಕಾಯ್ತು, ಬೊಮ್ಮಸ್ ಅಂದ್ರದಲ್ಲಿ ಇಳಿದು ಬಿಟ್ಟಿದ್ದೀನಿ. ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೋಬಿಟ್ಟಿದೆ. ಬಂದು ಇಲ್ಲಿ ಈಗ ನಿಂತಿದ್ದೀನಿ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರ್ತಾ ಇದೆ ಮನೆಗೆ ಹೋಗೋಕ್ಕೆ. ಹಾಗೆ ನನ್ನ ವಿಡಿಯೋ ಏನು ಲೈಕ್ ಆಗಿದ್ರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.